ನನ್ನ ಆತ್ಮೀಯ ಗೆಳೆಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹೆಲ್ತ್ ಟಿಪ್ಸ್ ಟಾಪಿಕ್ನಲ್ಲಿ ಮುಖವನ್ನು ಸ್ವಚ್ಛವಾಗಿಡುವುದು ಹೇಗೆ ಎಂಬುದನ್ನು ನೋಡೋಣ. ಚರ್ಮದ ಕಾಳಜಿ ಮತ್ತು ಪೋಷಣಾ ಕ್ರಮದ ಮೊದಲನೆಯ ಹಂತವೆಂದರೆ ಮುಖವನ್ನು ಸ್ವಚ್ಛವಾಗಿಡುವುದಾಗಿದೆ. ಕೇವಲ ಸಾಬೂನು ಹಾಗೂ ನೀರಿನಿಂದ ತೊಳೆದರೆ ಮಾತ್ರ ಮುಖದ ಮೇಲಿನ ಧೂಳು, ಬೆವರು, ಕೊಳಕು ಹಾಗೂ ಬ್ಯಾಕ್ಟೀರಿಯಾಗಳು ಸುಲಭವಾಗಿ ಹೋಗುವುದಿಲ್ಲ. ನಿಮ್ಮ ಮುಖವನ್ನು ಈ ಬ್ಯಾಕ್ಟೀರಿಯಾಗಳ ಅಪಾಯದಿಂದ ಮುಕ್ತಗೊಳಿಸಲು ಮುಖ ಸ್ವಚ್ಛಗೊಳಿಸುವ ಲೋಷನ್ ದ್ರವ್ಯದ ಅವಶ್ಯಕತೆ ಇದೆ. ಈ ಕ್ಲೀನ್ಸಿಂಗ್ ಕ್ರೀಮ್ ಮುಖದ ಚರ್ಮದ ಆಳಕ್ಕೆ ಹೋಗಿ ಮುಖವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತದೆ. ಮುಖಕ್ಕೆ ಕ್ಲೀನ್ಸರ್ ಹಚ್ಚುವಾಗ ಈ ಕೆಳಗಿನ ನಿಯಮಗಳನ್ನು ಅನುಸರಿಸಬೇಕು. ಮೊದಲನೆಯದಾಗಿ, ಕ್ಲೀನ್ಸರ್ ಹಚ್ಚುವಾಗ ನಿಮ್ಮ ಕೂದಲು ಮುಖದ ಮೇಲೆ ಬೀಳದಂತೆ ಗಟ್ಟಿಯಾಗಿ ಮೇಲಕ್ಕೆ ಕಟ್ಟಿಕೊಳ್ಳಿರಿ. ಕೆನ್ನೆ, ಗದ್ದ, ಹಣೆ ಮತ್ತು ಕುತ್ತಿಗೆ ಭಾಗಗಳಿಗೆ ಕ್ಲೀನ್ಸಿಂಗ್ ಕ್ರೀಮನ್ನು ಸಾಕಷ್ಟು ಹಚ್ಚಿಕೊಳ್ಳಿರಿ. ಕುತ್ತಿಗೆ, ಕಿವಿಯ ಹೊರಭಾಗ ಮತ್ತು ಗದ್ದ, ಕುತ್ತಿಗೆ, ಹಣೆ, ಕಣ್ಣಿನ ಕೆಳಭಾಗ, ಹೀಗೆ ಎಲ್ಲ ಕಡೆಗೂ ಕ್ರೀಮ್ ಸಮವಾಗಿ ಹರಡುವಂತೆ ಬೆರಳಿನಿಂದ ಮೇಲ್ಮುಖವಾಗಿ ಮಸಾಜ್ ಮಾಡಿಕೊಳ್ಳಿರಿ. ನಂತರ 20 ನಿಮಿಷದ ನಂತರ ಕ್ರೀಮ್ ತೆಗೆದು ಹಾಕಲು ತೇವಯುಕ್ತ ಹರಳೆಯನ್ನು ಉಪಯೋಗಿಸಿರಿ. ಒಣಗಿದ ಹರಳೆಯನ್ನು ಉಪಯೋಗಿಸಬೇಡಿರಿ, ಏಕೆಂದರೆ ಅದು ಚರ್ಮದ ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ಮುಖ ಸ್ವಚ್ಛಗೊಳಿಸುವ ಈ ವಿಧಾನವನ್ನು ದಿನಕ್ಕೆ 2 ಬಾರಿ, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗುವ ಮುಂಚೆ ಅನುಸರಿಸಬೇಕು. ಆತ್ಮೀಯ ಗೆಳೆಯರೇ, ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಗುಡ್ ಬೈ, ಟೇಕ್ ಕೇರ್.